ఎంట మూరి గడరవాహి కాలికాట కట చటపట కట కట రుందదారి ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡಿದ್ರೆ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಸ್ವಲ್ಪ ಫೋನ್ ಬರೋದು ಲೇಟ್ ಆಯಿತು ಕೈಗೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಇವಾಗ ಮಾಡ್ತೀನಿ ಅದರಲ್ಲಿ ಏನಿದೆ ಏನಿಲ್ಲ ಅಂತ ಫುಲ್ಲು ಅನ್ಬಾಕ್ಸಿಂಗ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀನು ನಮ್ಮ ಚಾನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಗೊತ್ತಾಗ ಕಡೆ ಕಾಣ್ತಾರೆ ಎಡ್ಬೇಡೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬಿಲ್ ಮಾ ಕ್ಲಿಕ್ ಮಾಡಿದ್ದ ನಾನಾ ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಪಾಪ್ ಜೆಸ್ಟ್ ಅಪ್ಡಿ ನೀವು ವಿಡಿಯೋ ಗೋ ಆ್ಯಂಡ್ ವಾಚ್ ಅಂತ ಇದೇ ನಥಿಂಗ್ ಫೋನ್ ಮನ್ನು ಈ ಥರ ಸ್ಲಿಮ್ ಬಾಕ್ಸಲ್ಲಿ ನಿಮಗೆ ಡೆಲಿವರಿ ಸಿಗುತ್ತೆ ಡೆಲಿವರಿ ಇದು ಬಂದು ರೀಟೇಲರ್ ಯೂನಿಟು ಅಂದರೆ ರಿವ್ಯೂ ಯೂನಿಟಲ್ಲ ಫ್ರೀಯಾಗಿ ಕಳಿಸಿರೋದಲ್ಲ ನಾವೇ ಕಾಸು ಕೊಡ್ ತೊಗೊಂಡಿರೋದು ಈ ಥರ ಸ್ಲಿಮ್ ಬಾಕ್ಸಲ್ಲಿ ಬರುತ್ತೆ ಈ ಬಾಕ್ಸಲ್ಲಿ ನಿಮಗೆ ಚಾರ್ಜರ್ ಸಿಗಲ್ಲ ನೀವು ಮೂವತ್ತೈದು ಸಾವಿರ ಕೊಟ್ಟರು ಕೂಡ ಎಕ್ಸ್ಟ್ರಾ ಚಾರ್ಜರ್ಗೆ ಅಂತ ಒಂದೂರು ಸಾವಿರ ಇಟ್ಕೊಂಡಿರಬೇಕು ಅದು ಕೂಡ ಈಗ ಅವೈಲೇಬಲ್ ಇದೆ ಪರ್ಚೇಸ್ ಮಾಡ್ಬೋದು ಜೊತೆಗೆ ಡಾಕ್ಯುಮೆಂಟೇಷನು ಈ ಫೋನಲ್ಲಿ ಏನು ಯೂಸ್ ಮಾಡಬೇಕು ಅಂತ ಟೈಪ್ ಸಿ ಕೇಬಲ್ ಕೊಡ್ತಾರೆ ಇದರಿಂದ ನೀವು ಚಾರ್ಜ್ ಮಾಡೋದಕ್ಕೆ ನೀವು ಆನ್ಲೈನ್ ಬೈ ಮಾಡಬೇಕಾದ್ರೆ ಕೂಡ ಟೈಪ್ ಸಿ ಇರೋ ಚಾರ್ಜರ್ನೇ ಬೈ ಮಾಡಿ ಅಕಸ್ಮಾತ್ ಯು ಎಸ್ ಬಿ ಇರೋದು ಬೈ ಮಾಡಿದ್ರೆ ಟೈಪ್ ಸಿ ಆಗಲ್ಲ ಇವ್ರದೇ ನಥಿಂಗ್ ಫೋನ್ ಚಾರ್ಜರ್ ಇದೆ ಅದನ್ನು ಕೂಡ ಬೈ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿಂದ ಬೈ ಮಾಡಿ ಜೊತೆಗೆ ಸಿಮ್ಮೆಜೆಟ್ರು ಪಿನ್ ಅಂತೂ ನನಗಂತೂ ತುಂಬ ಕ್ರೇಜಿ ಅನಿಸ್ತಿದೆ ಸಕ್ಕದಾಗಿದೆ ಗ್ಲಾಸ್ ಕೊಡಿದರೆ ಮುಂದೆ ಪಿನ್ ಕೊಡಿದರೆ ಇದಂತೂ ಯೂನಿಕ್ ಆಗಿದೆ ಬಟ್ ಕೀ ಬಂಚ್ಗೆಲ್ಲ ಹಾಕೋಕ್ಕಾಗಲ್ಲ ಅದೊಂದು ಮೈನ್ ಪ್ರಾಬ್ಲಮ್ ಜೊತೆಗೆ ಒಂದು ಫೋನು ಇಷ್ಟು ಬಂದು ನಿಮಗೆ ಬಾಕ್ಸಲ್ಲಿ ಸಿಗುತ್ತೆ ಪಾಯಿಂಟ್ ತ್ರೀ ಎಮ್ ಎಮ್ ತಿಕ್ನೆಸ್ ಇದೆ ಒನ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ ಇದೆ ನನಗಂತೂ ಅಷ್ಟಿದೆ ಅಂತ ಇಲ್ಲ ತುಂಬ ವೇಟ್ಲೆಸ್ ಅನಿಸ್ತಾ ಇದೆ ಜೊತೆಗೆ ಇದ್ರಲ್ಲಿ ಯೂಸ್ ಮಾಡಿರೋ ಅಲ್ಯೂಮಿನಿಯಂ ಫ್ರೇಮ್ ಒಂದು ರೀಸೈಕಲ್ಡು ರಿಸೈಕಲ್ಡ್ ಹಾಳಾಯ್ತು ಅಂದರೆ ಮತ್ತೆ ಅದನ್ನು ರೀಸೈಕಲ್ಡ್ ಮಾಡ್ಬೋದು ಜೊತೆಗೆ ಐ ಪಿ ಫಿಫ್ಟಿ ತ್ರೀ ರೇಟಿಂಗ್ ಕೊಟ್ಟಿದ್ದಾರೆ ಈಗ ಬರ್ತಾರೆ ಮೊಬೈಲ್ಗಳಲ್ಲಿ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಸೆವೆನ್ ಗಂಟೆ ಹೋಗ್ತದೆ ಬಟ್ ಆದ್ರೆ ಇನ್ನು ಫಿಫ್ಟಿ ತ್ರೀಲಿ ಇದೆ ಇದೊಂದು ಡಿಸ್ಪಾಯಿಂಟ್ ಅಂತ ಹೇಳ್ಬೋದು ಇದ್ರ ಡಿಸ್ಪ್ಲೇ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಫೈ ಇಂಚಸ್ ಫುಲ್ ಎಚ್ ಡಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಟೆನ್ ಬಿಟ್ ಕಲರ್ ಡ್ರಿಟ್ ಕೊಟ್ಟಿದ್ದಾರೆ ಅದಲ್ಲದೇ ನಿಮಗೆ ಒನ್ ಟ್ವೆಂಟಿ ಆ್ಯಡ್ಸ್ ರಿಫ್ರೆಶಿಂಗ್ ರೇಟ್ ಅಂತೂ ತುಂಬ ಇದೆ ಯಾಕಂದರೆ ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ತುಂಬ ಸ್ಮೂತಾಗಿರುತ್ತೆ ಒನ್ ಟ್ವೆಂಟಿ ಆರ್ಡ್ಸ್ ಕೊಟ್ಟಿರೋದ್ರಿಂದ ಈಗ ಬರ್ತಾರೆ ಎಲ್ಲ ಮೊಬೈಲ್ಗೂ ಬರ್ತಾ ಇದೆ ಬಟ್ ಆದರೆ ಇದು ಮಿಡಲ್ ರೇಂಜ್ ಆಗಿರೋದ್ರಿಂದ ಕೂಡ ಇದರಲ್ಲೂ ಕೊಡಿದರೆ ಅದೊಂಥರ ನನಗೆ ಆಯಿತು ಅದಲ್ಲದೇ ಎಚ್ ಡಿ ಆರ್ ಟೆನ್ ಪ್ಲೇಸ್ ಕೊಟ್ಟಿದ್ದಾರೆ ಇದು ಬಂದು ನೆಟ್ಫ್ಲಿಕ್ಸಲ್ಲಿ ಆಲ್ಮೋಸ್ಟ್ ಯಾರ್ಯಾರು ಮೂವಿ ಜಾಸ್ತಿ ನೋಡ್ತಿರಲ್ಲ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅದಲ್ಲದೆ ಪಂಚುಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ನನಗಂತೂ ಸಖದಾಗಿದೆ ಆಗಿದೆ ಇನ್ನು ಬೆಝಲ್ಸ್ ಅಂತೂ ಅಷ್ಟೊಂಥರ ಏನು ಅನ್ವಾಂಟೆಡ್ ಅಂದಿಲ್ಲ ಎಲ್ಲ ಕಡೆನೂ ಸೇಮ್ ಕೊಡಿದರೆ ಸೇಮ್ ಕೊಟ್ಟಿರೋದ್ರಿಂದ ಫುಲ್ಲು ಕರೆಕ್ಟಾಗಿರುತ್ತೆ ಆಲ್ಮೋಸ್ಟು ಯಾವುದು ಕೂಡ ನಿಮಗೆ ಅಂದರೆ ಬೇಡ ಅಸಹ್ಯವಾಗಿದೆ ಅಂತಾರೋ ಅನಿಸೋಲ್ಲ ಇನ್ನು ಜೊತೆಗೆ ನ್ಯಾವಿಗೇಷನ್ ಬಟನ್ ಅಂತೂ ಸೋ ಕೂಲ್ ಕ್ರೇಜಿ ಅಂತ ನನಗಂತೂ ಈ ಥರ ಇದ್ರೆ ಸಖತ್ ಇಷ್ಟ ಯಾಕಂದರೆ ಆಲ್ಮೋಸ್ಟು ಸ್ವ್ಯಾಪ್ ಮಾಡಿ ಆ ಥರ ಮಾಡಿ ನನಗೆ ಇಷ್ಟ ಆಗೋಲ್ಲ ಇದು ಬಂತು ಸಖದಾಗಿದೆ ಕ್ರೇಜಿಯಾಗಿದೆ ಗೈಸ್ ಇದು ಪರ್ಫಾಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಕಾಲ್ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಸೆವೆಂಟಿ ಏಟ್ ಜಿ ಪ್ಲಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇದು ಬಂದು ಮೊನ್ನೆಷ್ಟು ಮೋಟೋದಲ್ಲಿ ಬಂದಿತ್ತು ಅದು ಬಿಟ್ಟರೆ ಇದೆ ಇವೆರಡೇ ಫೋನ್ ಇರೋದು ಈ ಸ್ನ್ಯಾಪ್ಡ್ರಾಗನ್ ಅಂತೂ ತುಂಬ ಆಗಿದೆ ಅಕಸ್ಮಾತ್ ಏನಾದರೂ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಆ್ಯಂಡ್ರಾಯ್ಡು ಗೇಮ್ಸ್ಗಳು ಏನಾರ ವಗೇರಾ ವಗರ ಜಾಸ್ತಿ ಐ ಯೂಸ್ ಮಾಡ್ತೀರಾ ಜಾಸ್ತಿ ಫಾರ್ಮೆನ್ಸು ಫೋನ್ಗೆ ಕೊಡ್ತೀರ ಅಂದರೆ ಫಸ್ಟ್ ನೀವು ಇದಂತೂ ಜಾಸ್ತಿ ಈಟ್ ಆಗೋಲ್ಲ ಗೇಮಿಂಗ್ ಆಡೋರ್ಗಂತೂ ಇದಂತೂ ಬೆಸ್ಟ್ ಗಾಯಸ್ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಫುಲ್ಲು ಸ್ಟಾಕ್ ಆ್ಯಂಡ್ರಾಯ್ಡು ಜೊತೆಗೆ ಆ್ಯಂಡ್ರಾಯ್ಡ್ ಟ್ವೆಲ್ ಜೊತೆ ನಥಿಂಗ್ ವಾಯ್ಸ್ ಅವ್ರದ್ದು ಎರಡು ಕೂಡ ಮಿಕ್ಸ್ ಇದೆ ಇನ್ನು ಮೂರು ವರ್ಷ ನಥಿಂಗ್ ಅವರು ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಮೂರು ವರ್ಷ ಅಪ್ಡೇಟ್ನ ಈ ಮೊಬೈಲಿಗೆ ಬಿಡ್ತಾರೆ ಅದಲ್ದಿನ ಜೊತೆಗೆ ಗೂಗಲ್ ಅವರು ಸೆಕ್ಯೂರಿಟಿ ಪ್ಯಾಚ್ನ ಪ್ರತಿ ಎರಡು ತಿಂಗಳಿಗೊಂದುಸಲಿ ನಾಲ್ಕು ವರ್ಷ ಥರ ನಿಮಗೆ ಇದರಲ್ಲಿ ಸೆಕ್ಯೂರಿಟಿ ಪ್ಯಾಚ್ ಕೂಡ ಬಿಡ್ತಾರೆ ಅದಂತೂ ಕ್ರೇಜಿ ಅಂತ ಯಾಕಂದರೆ ಸೆಕ್ಯೂರಿಟಿ ಪ್ಯಾಚ್ನ ಆಲ್ಮೋಸ್ಟು ಒಂದು ವರ್ಷ ಎರಡು ವರ್ಷ ಲಾಸ್ಟ್ ಮಾಡ್ತಾರೆ ಇದರಲ್ಲಿ ನಾಲ್ಕು ವರ್ಷ ಕೊಡ್ತಿದ್ದಾರೆ ಜೊತೆಗೆ ಕಲರ್ ವೈಸ್ ಕೂಡ ಸಾರಿ ನಥಿಂಗ್ ವೈಸ್ ಕೂಡ ಇದರಲ್ಲಿ ನಿಮಗೆ ಮೂರು ವರ್ಷ ಕೊಡ್ತಾರಂತೆ ಹಂಡ್ರೆಡ್ ಅಪ್ ಟು ಸಿಗುತ್ತೆ ಗಾಯಸಿನ ಸ್ಪೀಕರ್ ಬಗ್ಗೆ ಅಂತೂ ಮಾತಾಡೋಂಗೇ ಇಲ್ಲ ಡುವೆಲ್ ಸ್ಟು ಸ್ಪೀಕರ್ ಕೊಟ್ಟಿದ್ದಾರೆ ಈಗ ಟೆಸ್ಟ್ ಮಾಡ್ತೀನಿ ನೋಡ್ಬೋದು ಮೊನ್ನೆ ಅಷ್ಟೇ ರಾಹುಲ್ ಡೂಡಿಯೋ ಸಾಂಗ್ ಆಗಿದೆ ಈಗ ನೋಡ್ತಾ ಇರಬಹುದು ಇಲ್ಲೂ ಕೂಡ ಸಾಂಗ್ ಪ್ಲೇ ಆಗ್ತದೆ ಜೊತೆಗೆ ಇಲ್ಲೂ ಕೂಡ ಬರ್ತಾ ಇದೆ ಇಲ್ಲಿ ಪ್ರೆಸ್ ಮಾಡಿದ್ರು ಕೂಡ ಸ್ವಲ್ಪ ಫುಲ್ಲು ವಾಲ್ಯೂಮ್ ಇಟ್ಟಿದ್ದೀನಿ ಸ್ವಲ್ಪ ನೋಡ್ತಾ ಇರ್ಬೋದು ಲೌಡ್ ಇದು ಕೂಡ ಅಷ್ಟೇ ಕಡೆ ಸ್ಪೀಕರ್ ಇದ್ರಿಂದ ಸ್ವಲ್ಪ ಕ್ರೇಜಿ ಆಗಿರುತ್ತೆ ಸೌಂಡ್ ಅಂತೂ ಯಾಕಂದರೆ ನಾರ್ಮಲ್ ಆಗಿ ಬರ್ತಾ ಇರೋ ಫೋನ್ಗಳಲ್ಲಿ ಸ್ವಲ್ಪ ದಿನ ಆದಮೇಲೆ ಕಮ್ಮಿ ಆಗ್ತಾ ಇದೆ ಆದರೆ ಇದನ್ನು ಯೂಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಕಮ್ಮಿ ಆಗುತ್ತೋ ಇಲ್ಲವೋ ಅಂತ ಗೈಸ್ಟ್ ಜೊತೆಗೆ ಇದ್ರ ಬ್ಯಾಟ್ರಿ ಬಗ್ಗೆ ಮಾತಾಡ್ತಾರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಅಮಾಮಮ್ಮ ಅಂದ್ರೆ ನನ್ನ ಪ್ರಕಾರ ಒಂದಿನ ಒಂದೂವರೆ ದಿನ ಬರ್ಬೋದು ನಾರ್ಮಲಾಗಿ ಯೂಸ್ ಮಾಡಿದ್ರೆ ಅಕಸ್ಮಾತ್ ಏನೋ ಇವೇ ಯೂಸರ್ಸ್ ಆದರೆ ಒಂದು ಏಯ್ಟೀನ್ ಟ್ವೆಂಟಿ ಅವರ್ಸ್ ಅಷ್ಟೇ ಅಷ್ಟು ಅದ್ರ ಮೇಲೆ ಬರಲ್ಲ ಜೊತೆಗೆ ಇದರಲ್ಲಿ ತರ್ಟಿ ತ್ರೀ ವೈ ಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ ಬಟ್ ಆದರೆ ನೀವು ಅದನ್ನು ಆನ್ಲೈನೇ ತಗೊಬೇಕಾಗುತ್ತೆ ನಿಮಗೆ ಇದರಲ್ಲಿ ಬಾಕ್ಸಲ್ಲಿ ಚಾರ್ಜರ್ ಸಿಗಲ್ಲ ಸಿ ಟೈಪ್ ಟು ಸಿ ಇರೋದ್ರಿಂದ ನೀವು ಔಟ್ಸೈಡೆಲ್ಲ ಹೋದರೆ ನಿಮ್ಮ ಚಾರ್ಜರ್ನೇ ಕ್ಯಾರಿ ಮಾಡಬೇಕಾಗತ್ತೆ ಯಾಕಂದರೆ ನಿಮ್ಮದು ಕೇಬಲ್ ಸಿ ಟು ಸಿ ಇರೋದ್ರಿಂದ ಕೆಲವೊಂದು ಪವರ್ ಬ್ಯಾಂಕ್ಗಳಲ್ಲಿ ಸಿ ಔಟ್ಪುಟ್ ಇರೋಲ್ಲ ನೋಡ್ಕೊಂಡು ತೊಗೊಳ್ಳಿ ಎಮ್ ಐಲಿ ತೌಸಂಡ್ ಟೆನ್ ಇದೆ ಅದನ್ನ ತೊಗೊಂಡ್ರೆ ಬೆಟ್ರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅದರಲ್ಲಿ ಸಿನೋ ಔಟ್ಪುಟ್ ಇದೆ ಅದಕ್ಕೋಸ್ಕರ ಜೊತೆಗೆ ಇನ್ನು ಫಿಫ್ಟೀನ್ ವ್ಯಾಟು ವೈರ್ಲೆಸ್ ಚಾರ್ಜಿಂಗ್ ಇದೆ ನಾರ್ಮಲಾಗಿ ವೈರ್ಲೆಸ್ ಚಾರ್ಜಿಂಗು ಫಿಫ್ಟೀನ್ ವ್ಯಾಟ್ ಕೊಡಿದ್ದಾರೆ ಯಾಕಂದರೆ ಇದೇ ತರ್ಟಿ ತ್ರೀ ಕೊಡಿದ್ದಾರೆ ಅದೇ ಕಮ್ಮಿ ಆಯಿತು ಇನ್ನು ಬೆಟರ್ ನೋಡಿದ್ರೆ ಫಿಫ್ಟೀನ್ ವ್ಯಾಟು ಅಂದರೆ ಅಷ್ಟು ಕಷ್ಟೆ ಬಟ್ ಹೇಳುವಂಥ ಫಾಸ್ಟ್ ಏನು ಆಗೋಲ್ಲ ಜೊತೆಗೆ ಇದರಿಂದ ನೀವು ಬೇರೆ ಮೊಬೈಲ್ನ ಚಾರ್ಜ್ ಮಾಡ್ತೀರಾ ಅಂದರೆ ಅದಕ್ಕೆ ಫೈವ್ ವ್ಯಾಟ್ ಕೊಡಿದ್ದಾರೆ ಇದರಲ್ಲಿರೋ ಚಾರ್ಜರ್ನ ಬೇರೆ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಂದರೆ ಅದರಲ್ಲೂ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇದ್ದರೆ ಆಗ ಇದರಲ್ಲಿರೋ ಚಾರ್ಜರ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲಾಂದರೆ ಇದರದೇ ನಥಿಂಗ್ ಅವ್ರದ್ದೇ ಏರ್ಬಡ್ಸ್ ಇದೆ ಗೊತ್ತಾ ಅದನ್ನು ಕೂಡ ನೀವು ಚಾರ್ಜ್ ಮಾಡಬೇಕಂದ್ರೆ ಇದನ್ನೇ ಅದನ್ನು ಚಾರ್ಜ್ ಮಾಡ್ಬೋದು ಬಟ್ ಆದರೆ ಅದು ಔಟ್ಪುಟ್ ಬಂದು ಫೈವ್ ಎಟ್ ಇದೆ ಗೈಸ್ ಇನ್ನು ಎಕ್ಸ್ಟ್ರಾ ಅಡಿಷನಲ್ ಬಂದು ಇದರಲ್ಲಿ ಬಂದು ಬ್ಲೂಟೂತ್ ಫೈವ್ ಪಾಯಿಂಟ್ ಟೂ ಇದೆ ಜೊತೆಗೆ ವೈಫೈ ಬಂದು ಸಿಕ್ಸ್ ಕೊಡಿದ್ದಾರೆ ಸಿಕ್ಸ್ ಜಿ ಕೊಡಿದ್ದಾರೆ ಇದಂತೂ ಎಲ್ಲ ಯೂಸ್ ಆಯಿತು ಬಟ್ ಆದರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೊಡಿದರೆ ಅದಂತೂ ಕ್ರೇಸ್ಗೆ ವರ್ಕ್ ಆಗುತ್ತೆ ಬಟ್ ಆದರೆ ನೀವು ಇದು ಫೇಸ್ ಲಾಕ್ ಯೂಸ್ ಮಾಡ್ತೀರಾ ಅಂದರೆ ಈಗ ಈ ರೀತಿ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿದರೆ ಇಲ್ಲೇ ಬಂದು ಈ ಥರ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ ಇಲ್ಲಿ ಬಂದು ಈ ಥರ ಮಾಡಿದರೆ ಇದು ಓಪನ್ ಆಗೋಲ್ಲ ನಾನು ತುಂಬ ಸಲ ಟ್ರೈ ಮಾಡಿದೆ ಇದರಲ್ಲಿ ಬಂದು ನನಗೆ ಇಷ್ಟ ಆಗಿದೆ ಅಂದರೆ ಇದು ಒಂದೇ ನಾನು ಒನ್ ಪ್ಲಸ್ ಯೂಸ್ ಮಾಡ್ತೇನೆ ಒನ್ ಪ್ಲಸ್ ನೈನು ಅದು ಬಂದು ಡಿಸ್ಪ್ಲೇ ಅಂತೂ ಫೇಸ್ ರೆಕಗ್ನೈಸ್ ಅಂತೂ ಎ ವಿ ಸ್ಮಾರ್ಟು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಪವರ್ ಬಟನು ಆಟೋಮೆಟಿಕ್ ಅದು ಓಪನ್ ಆಗುತ್ತೆ ಬಟ್ ಇದು ತೊಗೊತಾ ಇಲ್ಲ ಇದೊಂದಂತೂ ಬ್ಯಾಡ್ವಾಗಿತ್ತು ಇದೊಂದು ಬ್ಯಾಡ್ ಓಪಿನಿಂಗ್ ಇದೆ ನನಗಂತೂ ಯಾಕಂದರೆ ಡಿಸ್ಪ್ಲೇ ನಾವು ಯಾವಾಗ್ಲೂ ಇದು ನೀರು ಬಿದ್ದು ನೀರು ಬಿದ್ದು ಡಿಸ್ಪ್ಲೇ ಎಲ್ಲ ವರ್ಕ್ ಆಗೋಲ್ಲ ಸರ್ತಿ ಆಗ ಪಾಸ್ವರ್ಡ್ ಕೂಡ ವರ್ಕ್ ಆಗಲ್ಲ ಫೇಸ್ ಹಾಕಿದರೆ ಆಟೋಮೆಟಿಕಾಗಿ ಓಪನ್ ಆಗ್ತಿತ್ತು ಅದೊಂದು ಬಂದು ಪ್ರಾಬ್ಲಮ್ ಇದೆ ಗಾಯಸಿನ ಗ್ಲಿಪಿ ಇಂಟರ್ಫೇಸ್ ಅಂತೂ ತುಂಬ ಸಕ್ಕತ್ತಾಗಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್ ಫಸ್ಟು ನೀವು ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋಗ್ತಾ ಇದ್ದಂಗೆ ಅಲ್ಲಿ ನೋಡ್ತಾ ಇರಬಹುದು ಗ್ಲಿಪ್ಪಿ ಇಂಟರ್ಫೇಸ್ ಅಂತ ಈ ಗ್ಲಿಪ್ಪಿ ಇಂಟರ್ಫೇಸ್ನ ಇಲ್ಲಿ ಆಫ್ ಆಗಿರುತ್ತೆ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸ್ವಲ್ಪ ಸ್ಕೋಡೌನ್ ಮಾಡಿ ಸಾಕು ರಿಂಗ್ ಟೋನ್ ಅಂತ ಗೊತ್ತಾ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಡಿಫಾಲ್ಟ್ ಅನ್ನೇ ಕ್ಲಿಕ್ ಮಾಡಿಕೊಂಡು ನಥಿಂಗ್ ರಿಂಗ್ ಟೋನ್ಸ್ ಆದಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದಕ್ಕೆ ಒಂದೊಂದು ಥರ ಕ್ರೇಝಿಯಾಗಿ ಗೈಸ್ ಇಷ್ಟು ಬಂದು ಅವರೇ ಫೋನಲ್ಲಿ ಸ್ವಂತ ಕೊಟ್ಟಿರೋದು ಅದಲ್ಲದೆ ನಾವು ಇದರಲ್ಲಿ ಎಕ್ಸ್ಟ್ರಾ ಕೂಡ ಅಡಿಷನಲ್ಲಿ ಆ್ಯಡ್ ಮಾಡ್ಕೋಬೋದು ನಾವು ಮೊಬೈಲ್ನಲ್ಲಿ ನಮಗೆ ಬೇಕಾಗಿರೋ ರಿಂಗ್ ಟೋನ್ ಇಟ್ಕೊತೀವಿ ನಾವು ಆಗಾಗ ಗ್ಲಿಪಿ ಬರಲಿ ಅಂತ ಅದಕ್ಕೂ ಕೂಡ ಅಡಿಷನಲ್ ಕೊಡಿದ್ದಾರೆ ಮೈ ಸೌಂಡ್ಸನ್ನು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನೋನ್ ಅಂತಿದೆ ಆಲ್ರೆಡಿ ನಾನು ಆ್ಯಡ್ ಮಾಡಿದ್ದೀನಿ ಎರಡು ಕ್ರೇಜಿ ರಿಂಗ್ ಟೋನ್ಸು ಗೈಸ್ ಒಂದೇದು ಬಂದು ಉಪೇಂದ್ರ ಅವ್ರದ್ದು ಗ್ಲಿಪಿ ಎಫೆಕ್ಟ್ ಅಂತೂ ಕ್ರೇಜ್ ಆಗಿರುತ್ತೆ ಎಲ್ಲರಿಗೂ ಕೂಡ ಇದು ಕೆಲಸ ಮಾಡುತ್ತೆ ಜೊತೆಗೆ ಎರಡನೇದು ಬಂದು ಕ್ರೇಜಿ ಸಾಂಗ್ ನೋಡ್ತಾ ನೀವು ಯಾವ ರೀತಿ ಹಾಕೊಳ್ತೀರೋ ಆ ರೀತಿ ಗಿಟ್ಟಿ ಎದ್ದು ಸಾಕಾದಾಗಿ ಕ್ರೇಜಿಯಾಗಿ ವರ್ಕ್ ಆಗ್ತಾ ಇದೆ ಇದಂತೂ ನನಗೆ ಸಖತ್ ಇಷ್ಟ ಆಗೋಯ್ತು ಗ್ಲಿಪಿ ಅಂತ ಏಕೆಂದರೆ ಈ ಮೊಬೈಲ್ ತುಂಬ ಹೈಪ್ ಕ್ರಿಯೇಟ್ ಆಗೋ ಕಾರಣವೇ ಈ ಗ್ಲಿಪಿ ಈ ಗ್ಲಿಪಿ ಇಲ್ಲಾಂದರೆ ಆಲ್ಮೋಸ್ಟ್ ಇದು ಅಷ್ಟೊಂದು ಹೈಪ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಬಟ್ ಇದ್ರಿರೋದಕ್ಕೆ ಇದು ಹೈಪ್ ಕ್ರಿಯೇಟ್ ಆಗ್ತಾಯಿದೆ ಮಾರ್ಕೆಟಿಗಲ್ಲಿ ಈಗ ತುಂಬ ಫೋನ್ಸ್ ಇದೆ ತುಂಬ ಅಂದರೆ ಹೇಳ್ಕೊಳ್ಳೋ ಅಷ್ಟು ಅಂದರೆ ಯಾರು ಫೋನ್ಗಳನ್ನ ತೊಗೊತಾರೆ ಆಲ್ಮೋಸ್ಟ್ ಬ್ರ್ಯಾಂಡೆಡ್ಗೆ ಹೋಗ್ತಾ ಇದಾರೆ ಎಮ್ ಐ ರೆಡ್ಮಿ ಓಪೋ ವಿವೊ ಮತ್ತು ರಿಯಲ್ಮಿ ಒನ್ ಪ್ಲಸ್ಸು ಐಫೋನ್ ಅಂತಿತ್ತು ಬಟ್ ಆದರೆ ಈಗ ನಥಿಂಗ್ ಕೂಡ ಅದಕ್ಕೆ ಆ್ಯಡ್ ಆಗಿದೆ ಯಾಕಂದರೆ ಯಾವುದೇ ಒಂದು ಹೊಸ ಫೋನ್ ಮಾರ್ಕೆಟಿಂಗ್ ಬರ್ತಾ ಇದೆ ಅಂದರೆ ಒಂದು ಅಡಿಷನ್ ಏನೋ ಒಂದು ಆಗಿರಬೇಕು ಕ್ರಿಯೇಟಿವಿಟಿ ಇಲ್ಲ ಅಂದ್ರೆ ಅವ್ರ ಹತ್ರ ಆ ಮಾರ್ಕೆಟಿಂಗಲ್ಲಿ ಜಾಸ್ತಿ ದಿನ ಉಳಿಯೋಲ್ಲ ಹೋಗಲ್ಲ ಹಾಗಾಗಿ ಇವರಲ್ಲಿರೋ ಕ್ರಿಯೇಟಿವಿಟಿ ಈ ಮೊಬೈಲ್ನ ಹೈಪ್ ಕ್ರಿಯೇಟ್ ಮಾಡಿತ್ತು ಬಟ್ ಆದರೆ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ವೀಡಿಯೋ ಮಾಡೋದಿದೆ ಈ ಮೊಬೈಲ್ನಲ್ಲಿ ನನಗೆ ಐಟ್ ಪಾಯಿಂಟ್ಸ್ ಅದು ತುಂಬ ಇಷ್ಟ ಆಯಿತು ಈ ಐಟ್ ಪಾಯಿಂಟ್ಸ್ ಅಂದರೆ ಈ ಮೊಬೈಲು ನಿಜವಾಗ್ಲೂ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡ್ತಾ ಇರಲಿಲ್ಲ ಮೊದಲನೇದು ಈ ಲೈಟ್ಸು ಈ ಲೈಟ್ಸ್ ಇಲ್ಲ ಅಂದರೆ ಆಲ್ಮೋಸ್ಟ್ ಯಾರು ಕೂಡ ಈ ಮೊಬೈಲ್ನ ತೊಗೊಳಕ್ಕೆ ಹೋಗ್ತಿರಲಿಲ್ಲ ತುಂಬ ಜನ ಬೇಡ ಅಂತಾರೆ ಅಂತ ಬಟ್ ಆದರೆ ಈ ಲೈಟ್ಸ್ಗಳಿರೋದಕ್ಕೆ ಒಂದು ಸ್ವಲ್ಪ ಆಲ್ಮೋಸ್ಟು ಪ್ರೊಫೆಷ್ನಲ್ ಆಗಿ ಕ್ರೇಜಿ ಹುಡುಗರು ಇರ್ತಾರಲ್ಲ ಅವರೆಲ್ಲ ಇದನ್ನ ಲೈಕ್ ಮಾಡ್ತಾರೆ ಇನ್ನೂ ಕೆಲವು ಜನ ಹಳೆ ಹಳುಬರು ನೈಂಟೀಸಿಂದ ಇಂದ ಹಿಂದೆ ಇರೋರೆಲ್ಲ ಇದನ್ನೆಲ್ಲ ಏನಿದು ಲೈಟ್ ಎಲ್ಲ ಹಾಗೆ ಹೀಗೆ ಅಂತಾರೆ ಯಾರು ಇಷ್ಟಪಡಲ್ಲ ನನಗೆ ಇದಂತೂ ತುಂಬ ಇಷ್ಟ ಆಯಿತು ಲೈಟ್ಸು ಗೈಸ್ ಎರಡನೇದು ಬಂದು ಕ್ಯಾಮ್ರಾ ಈಗ ನಾವು ಕಾಸು ಕೊಡ್ತೀವಿ ಅಂತ ಒಂದೊಂದು ಕ್ಯಾಮ್ರಾದಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಐದೈದು ಕ್ಯಾಮ್ರಾಗಳು ಕೊಡ್ತಾರೆ ಎಲ್ಲ ವೇಸ್ಟು ಟು ಎಂ ಪಿ ತ್ರೀ ಎಂ ಪಿ ಮೈಕ್ರೋ ಎಂ ಪಿ ಮತ್ತು ಹಾಗೆ ಹೇಗೆ ಅಂತ ಬಟ್ ಇದರಲ್ಲಿ ಎರಡು ಕ್ಯಾಮ್ರಾ ಕೊಡಿದರೆ ಎರಡು ಕೂಡ ಫಿಫ್ಟಿ ಮೆಗಾಪಿಕ್ಸೆಲು ಒಂದು ಸೋನಿ ಬಂದು ಒಂದು ಸ್ಯಾಮ್ಸಂಗು ಎರಡು ಕೂಡ ಸಕ್ಕತ್ತಾಗಿ ಕೆಲಸ ಮಾಡುತ್ತೆ ಒಂದು ಬಂದು ವೈಲ್ಡ್ ಆ್ಯಂಗಲ್ಲು ಇನ್ನೊಂದು ಬಂದು ನಾರ್ಮಲ್ ಕ್ಯಾಮ್ರಾ ಎರಡು ಕೂಡ ಇರಬೇಕಾದ್ರೆ ಅನ್ವಾಂಟೆಡ್ ಕ್ಯಾಮ್ರಾಸ್ ಬೇಡ ಅಂತ ಅವ್ರು ರಿಮೂವ್ ಮಾಡಿದರೆ ಅದಂತೂ ಕ್ರೇಜಿಯಾಗಿದೆ ಗೈಸ್ ಮೂರನೇದು ಬಂದು ವೈರ್ಲೆಸ್ ಚಾರ್ಜಿಂಗು ನಾವು ಕೊಡ್ತಾ ಇರೋ ಮೂವತ್ತೈದು ಸಾವಿರಕ್ಕೆ ಆಲ್ಮೋಸ್ಟ್ ಯಾವ ಮೊಬೈಲು ವೈರ್ಲೆಸ್ ಬರಲ್ಲ ನಾನು ತೊಗೊಂಡಿರೋ ಒನ್ ಪ್ಲಸ್ ನೈನ್ ಬಂದು ಫಿಫ್ಟಿ ಫೈವ್ ತೌಸಂಡು ಬಟ್ ಅದರಲ್ಲಿ ಕೂಡ ವೈರ್ಲೆಸ್ ಕೊಟ್ಟಿಲ್ಲ ಬಟ್ ಆದರೆ ಇದರಲ್ಲಿ ಮಿಡಲ್ ರೇಂಜ್ ಪ್ರೈಸಲ್ಲೇ ಇದರಲ್ಲೂ ವೈರ್ಲೆಸ್ ಕೊಟ್ಟಿದರೆ ಅದಂತೂ ಕ್ರೇಜಾಗಿದೆ ನಂಗೆ ಸಾಕು ಇಷ್ಟ ಆಯಿತು ಇನ್ನು ಅದ್ರ ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಸೆವೆನ್ ಏಯ್ಟು ಸೆವೆನ್ ಸೆವೆಂಟಿ ಏಯ್ಟ್ ಬಂದು ಬೇರೆ ಫೋನ್ಗಳಲ್ಲಿ ಇನ್ನೂ ಪ್ರೈಸ್ ಐ ಇದೆ ಬಟ್ ಆದರೆ ಬೆಟರ್ ದೆನ್ ಇದು ಕೊಡ್ತಾ ಇರೋ ಪ್ರೈಸ್ಗೆ ಇದು ಸ್ನ್ಯಾಪ್ ಡ್ರ್ಯಾಗನ್ ಅಂತೂ ಕರೆಕ್ಟಾಗಿದೆ ಕೈಸ್ ಹೇಳ್ಬೇಕಾದ್ರೆ ಕೊನೆಯದಾಗಿ ಈ ಮೊಬೈಲ್ನ ತೊಗೊಳೋದು ಬೇಡ ಅಂತ ನನ್ನ ಒಪಿನಿಯನ್ನು ನನ್ನ ರಿವ್ಯೂನ ನಾನು ಮಾಡಿದ್ದೀನಿ ಬಟ್ ಆದರೆ ತೊಗೊಳೋದು ಬಿಡೋದು ನಿಮ್ಮಲ್ಲಿ ಇರುತ್ತೆ ಯಾಕಂದರೆ ಕೆಲವೊಬ್ಬರಿಗೆ ಇದು ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ರಿಗೆ ಇದು ಇಷ್ಟ ಆಗದೆ ಇರ್ಬೋದು ಯಾಕಂದರೆ ಲೈಟ್ಸ್ ಇದೆ ತುಂಬ ಚಾರ್ಜಿಂಗ್ ಖಾಲಿ ಆಗುತ್ತೆ ಜಾಸ್ತಿ ಬರೋಲ್ಲ ಡಿಸ್ಪ್ಲೇ ಹೊಸ ಮೊಬೈಲ್ ಬೇರೆ ಅದಲ್ಲದೆ ಹೊಸ ವಯಸ್ಸು ನಥಿಂಗ್ ವಯಸ್ಸು ಅಷ್ಟೊಂದು ಅಡಿಷನಲ್ಲಿ ಬಕ್ಸ್ ಅಂತೂ ಇದ್ದೇ ಇರುತ್ತೆ ಆಲ್ಮೋಸ್ಟು ಬಕ್ಸೆಲ್ಲ ಕ್ಲಿಯರ್ ಆಗಿ ಇನ್ನು ಒನ್ ಮಂತ್ ಅಂತ ಆಗೇ ಆಗುತ್ತೆ ಯಾಕಂದರೆ ಅದನ್ನೆಲ್ಲ ಕಂಡಿಡ್ದವ್ರು ಬಿಡೋಕ್ಕೆ ಇನ್ನು ಫೋನಂತೂ ಕಂಪೇರಿಸನ್ ಮಾಡಂಗೇ ಇಲ್ಲ ತುಂಬ ಕ್ರೇಜಿಯಾಗಿದೆ ತೊಗೊಳೋದು ಬಿಡೋದು ನಿಮ್ಮ ಇಷ್ಟ ರಿವ್ಯೂ ನಾನಂತೂ ಮಾಡಿದ್ದೀನಿ ಸೇಮು ಐಫೋನ್ ಥರ ಬಿಟ್ಟಿದ್ದಾನೆ ಬಟ್ ಆದರೆ ಇದು ಐಫೋನ್ ಅಂತೂ ಅಲ್ಲ ಜೊತೆಗೆ ನಾನು ಹೇಳ್ದಂಗೆ ಇದರಲ್ಲಿ ಫೇಸ್ ಅಂತೂ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಫೇಸು ಲಾಕ್ ಸ್ಕ್ರೀನ್ ಲಾಕ್ ಅಂತೂ ಸೆಕ್ಯುರಿಟಿ ಇದು ಅದೊಂದು ಬ್ಯಾಡ್ ಅಂತೂ ಇದೆ ಇನ್ನು ಅದು ಬಿಟ್ಟರೆ ಎಲ್ಲ ಓಕೆ ಸೂಪರು ಫುಲ್ಲು ಬೆಂಕಿ ಅಂತ ಹೇಳ್ತಿಲ್ಲ ಆವ್ರೇಜು ಓಕೆ ಅಂತ ಹೇಳ್ತೇನೆ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಬರ್ತಾ ಇದೆ ಫುಲ್ಲು ರಿವ್ಯೂ ಇದ್ದೀನಿ ಅದರಲ್ಲಿ ತೊಗೊಳ್ಳೋದು ಬೇಡವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಗೊತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಎಲ್ರಿಗೂ ನಮಸ್ಕಾರ ಜಯ ಆಂಜನೇಯ